ನಾಳೆ ನಡೆಯಲಿರುವ ದಕ್ಷಿಣ ಶಿಕ್ಷಕರು, ನೈಋತ್ಯ ಪದವೀಧರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಗೆ ಮೈಸೂರಿನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತೆ ಕವಿತಾ ರಾಜಾರಾಮ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಮೈಸೂರು ಜಿಲ್ಲೆಯ 20 ಕೇಂದ್ರಗಳಲ್ಲಿ ಮತದಾನ ನಡೆಯಲಿದ್ದು, ಚಾಮರಾಜನಗರ, ಮೈಸೂರು, ಹಾಸನ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾಗಿರುವ 44 ಮತಗಟ್ಟೆಗಳಲ್ಲಿ 9,559 ಮಹಿಳಾ ಮತದಾರರು ಸೇರಿದಂತೆ ಸುಮಾರು 21,549 ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಜೂನ್ 6ರಂದು ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ 3 ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ ಎಂದು ತಿಳಿಸಿದರು. ಮತದಾರರಿದ್ದು 8 ಅಭ್ಯರ್ಥಿಗಳಿದ್ದಾರೆ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳು 108, 85,089 ಜನ ಮತದಾರರಿರ್ತಾರೆ. ಇದು ಎಲ್ಲ ನಾಳೆ ಮತದಾನ ಮುಗಿದ ನಂತರ ಎಲ್ಲ ಜಿಲ್ಲೆಗಳಿಂದ ಜಿಲ್ಲಾವಾರು ತಮ್ಮ ತಮ್ಮ ಮತಗಟ್ಟೆಗಳ ಸಂಬಂಧಿತ ಮತಪೆಟ್ಟಿಗೆಗಳನ್ನು ಮಹಾರಾಣ ಸೈನ್ಸ್ ಕಾಲೇಜ್ ಫಾರ್ ವುಮೆನ್, ಮೈಸೂರು, JLB ರಸ್ತೆ, ಅಂದರೆ ನಾವು ಹಾಲಿ ಇಲ್ಲಿ ಇರುವಂಥ ಒಂದು ಸ್ಥಳಕ್ಕೆ ಪ್ರಿಫರೆನ್ಷಿಯಲ್ ವೋಟ್ ನಡೆಯುತ್ತೆ. ಯಾವುದೇ ರೀತಿಯಾದ EVM ಬಳಕೆ ಇರೋದಿಲ್ಲ. ಬ್ಯಾಲೆಟ್ ಪೇಪರ್ನ ನಾವು ಬಳಸ್ತೀವಿ. ಇಲ್ಲಿ ನಮಗೆ 6ನೇ ತಾರೀಕು ಬೆಳಗ್ಗೆ 8ರಿಂದ ಪ್ರಾರಂಭ ಆಗುತ್ತೆ ಕೌಂಟಿಂಗು. ಪ್ರತಿ ಟೇಬಲ್ಗೆ ಒಬ್ಬರು ಮೇಲ್ವಿಚಾರಕರು ಮತ್ತು ಇಬ್ಬರು ಕೌಂಟಿಂಗ್ ಅಸಿಸ್ಟೆಂಟ್ಸ್ಗಳನ್ನ, ಸಹಾಯಕರನ್ನು ನೇಮಿಸಲಾಗಿದೆ.